ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಮೂವತ್ತೆಂಟು ಸಂಖ್ಯೆ ಅರವತ್ತೇಳು ನಿನ್ನ ಪಾದವು ಕಲ್ಲಿಗೆ ತಗಲದ ಹಾಗೆ ಅವರು ನಿನ್ನನ್ನು ತಮ್ಮ ಕೈಗಳಲ್ಲಿ ಎತ್ತಿಕೊಳ್ಳುವರು ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಹನ್ನೆರಡನೇ ವಚನ ಈ ಕೀರ್ತನೆಯ ಪ್ರಕಾರ ಈಗ ಪಾದದ ಸದಸ್ಯರು ಎಡವಿ ಬೀಳುವ ವಿಶಿಷ್ಟ ಅಪಾಯದಲ್ಲಿದ್ದಾರೆ ಮತ್ತು ಆದ ಕಾರಣ ವಿಶೇಷ ನೆರವು ಬೇಕಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ ನಮ್ಮ ಕರ್ತನ ಪ್ರಸನ್ನತೆ ಮತ್ತು ಆತನ ಕೆಲಸದವರನ್ನು ಯಹೂದ ಸುಗ್ಗಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಇಲ್ಲ ಇಲ್ಲವೇ ಗೌರವಿಸಲಿಲ್ಲ ಮತ್ತು ಹಾಗೆಯೇ ಇಲ್ಲಿ ಕೂಡ ಸಂಭವಿಸುತ್ತದೆ ಇವತ್ತಿನ ಸಂಗತಿಗಳು ಆತನ ಪ್ರಸನ್ನತೆಯ ಪ್ರಕಟಣೆಗಳಾಗಿವೆ ಈ ಸಂಗತಿಗಳು ಮತ್ತು ವಚನಗಳ ಮಹತ್ವದ ಸತ್ಯಗಳು ಈಗ ಹೆಚ್ಚಾಗಿ ಇನ್ನೂ ತಿಳಿಯಾಗಿವೆ ಮತ್ತು ಇಂದೆಂದಿಗಿಂತಲೂ ತೋಜೋಮಯವಾಗಿವೆ ಅವುಗಳು ಜಗತ್ತಿಗೆ ಎಡವುಗಲ್ಲುಗಳಾಗಿವೆ ಆದರೆ ನಂಬಿಗಸ್ತರಿಗೆ ಕಾಯುವವರಿಗೆ ಆಶೀರ್ವಾದಗಳಾಗಿವೆ ನಿಜವಾದ ದೇವಜನರು ಈ ಮೆಟ್ಟಿಲಲ್ಲಿ ಮೇಲೆ ಏರುತ್ತಾ ಇನ್ನೂ ಎತ್ತರವಾದ ವಿಚಾರಣೆಯ ಹಂತಕ್ಕೆ ಎತ್ತಲ್ಪಡುತ್ತಾರೆ ಮತ್ತು ಎಡವಿಕೆಯಿಂದ ಕಾಪಾಡಲ್ಪಡುತ್ತಾರೆ ಈಡುಬಲಿಯ ಉಪದೇಶ ಮತ್ತು ಬೋಧಕನ ಎರಡನೆಯ ಬರುವಿಕೆಯ ಸೂಚನೆಗಳು ಈ ಸಮಯದಲ್ಲಿ ಕರ್ತನ ಸಂತರಿಗೆ ಉಚ್ಚರಿಸಲಾಗ